ಗಡಿ ಗುರುತಿಸಲಾಗಿದ್ದ ಜಮೀನಿಗೆ ಅಳತೆ ಮಾಡಿ ಹದ್ದುಬಸ್ತು ಮಾಡಲು ತೆರಳಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಮಾಲೀಕರು ಧಮಕಿ ಹಾಕಿದ ಘಟನೆ ನಂಜನಗೂಡು ತಾಲೂಕು ಹುಲ್ಲಹಳ್ಳಿಯಲ್ಲಿ ನಡೆದಿದೆ. ನನ್ನ ಜಾಗದೊಳಗಡೆ ಬರಂಗಿಲ್ಲ, ನೀವು ನನ್ನ ನನ್ನ ಪ್ರಾಪರ್ಟಿಗೂ ನಿಮಗೂ ಸಂಬಂಧ ಏನು? ನಾನು ಮಾಡಿಸಿದ್ದೀನಿ ಅವತ್ತು, ಅದ್ರ ರಿಪೋರ್ಟ್ ಕೊಡಿ. ಫಸ್ಟ್ ಮಾಡೋ ರಿಪೋರ್ಟ್ ಕೊಡಿ ಮೇಡಮ್. ನೀವು 8ನೇ ತಾರೀಕು ಮಾಡೋ ರಿಪೋರ್ಟ್ ಕೊಡಿ. 8ನೇ ತಾರೀಕು ನಾವು ನೋಟಿಸ್ ತಗೊಂಡಿದ್ದೀವಿ. ಈವನ್ನೂ ನೋಟಿಸ್ ತಗೊಂಡಿದ್ದೀವಿ. 8ನೇ ತಾರೀಕು ನೀವು ಮಾಡಿದ ಮಾಡಿದ್ದೀರಿ, ಅದ್ರ ರಿಪೋರ್ಟ್ ಕೊಡಿ. ಸಬ್ಮಿಟ್ ಮಾಡಿದ್ದೀವಿ. ಫೇಲ್ ಆಗಿ ಮಾತ್ರನೇ ಆಯ್ತು. ನಾನು ಯಾಕೆ ಸಬ್ಮಿಟ್ ಮಾಡ್ಲೇ? ಯಾಕೆ ಕೊಟ್ಟಿದ್ದೀರಾ ನೀವು? ನೀವು ಯಾಕೆ ರೆಕಾರ್ಡ್ಸ್ 911 ಕೊಟ್ಟಿದ್ದಾರೆ ಯಾರು ನನಗೆ? ಮಾತಾಡ್ತಾ ಇದ್ದೀರಲ್ಲ ನೀವು, ನಿಮ್ಮಲ್ಲೇ ಇದೆ ರೆಕಾರ್ಡ್ಸ್, ಕೊಡಿ ನೀವೇ. ನನ್ ಪ್ರಾಪರ್ಟಿ ನೀವು ಮಾಡಂಗಿಲ್ಲ ಅಷ್ಟೇ, ನೀವು ಮಾಡಂಗಿಲ್ಲ. ನೀವು ಮಾಡಾಗಿದೆ, ನೀವು 8ನೇ ತಾರೀಕು ಮಾಡ್ರ ರಿಪೋರ್ಟ್. ಇನ್ಸ್ಪೆಕ್ಟರ್ ರಿಪೋರ್ಟ್ ನೀವು ಇವತ್ತು ಇನ್ಸ್ಪೆಕ್ಟರ್ ಬೇಡ, ಇವತ್ತು ಪೊಲೀಸರು ಬೇಡವಾ? ಇವತ್ತು ಪೊಲೀಸರು ಬೇಡವಾ? ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗೀತಾ ಅವರಿಗೆ ಆವಾಜ್ ಹಾಕಿದ ಮಾಲೀಕರು ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಪಾಳೆಗಾರಿಕೆ ಮೆರೆದಿದ್ದಾರೆ. ಅಳತೆ ಮಾಡಲು ಬಂದ ಪಿಡಿಒ ಬಂದ ತಾರಿಗೆ ಸುಂಕವಿಲ್ಲ ಎಂಬಂತೆ ಆವಾಜ್ಗೆ ಹೆದರಿ ಹಿಂತಿರುಗಿದ್ದಾರೆ. ನಂಜನಗೂಡು ತಾಲೂಕು ಹುಲ್ಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 359/2ರಲ್ಲಿ 4 ಎಕರೆ 25 ಗುಂಟೆ ಜಮೀನು ಭೂ ಪರಿವರ್ತನೆ ಆಗಿದೆ. ಸರ್, ಅದರಲ್ಲಿ ಅಳತೆ ಇಲ್ಲ ಸರ್. ಅಭಿ ಅವರೇ, ಅದರಲ್ಲಿ ಅಳತೆ ಇಲ್ಲ. ಅದಕ್ಕೆ ನಮ್ ಕೆಲಸ ನಾವೇ ಮಾಡ್ತಾ ಇರೋದು. ಸರ್ವೇಯರ್ ಕೈಲಿ ನಾವೇ ಕೊಟ್ಟಿದ್ವಿ, ನಾವೇ ಅಳತೆ ಮಾಡಿಸಿದ್ವಿ. ಅದು ನಿಮ್ಮ ಹತ್ರ ಇದೆ, ಅದು ಬಸ್ತದು ಪುನಃ ಮಾಡಿ ಮೇಡಮ್. ಅಳತೆ ಇಲ್ಲ. ನನ್ನ ಮನಸ್ಸು ಕೇಳ್ಕೊಳ್ಳಿ. ನಾನು ಪಂಚಾಯತಿ ಮೆಂಬರ್ ಆಗಿ ನಿಮ್ಗೆ ಅವತ್ತು ಹೇಳಿದ್ವಿ, ನಾವು ತಗೊಂಡಿದ್ವಿ, ತಗೊಂಡು ನೋಟಿಸ್ ತಗೊಂಡು ಅವತ್ತು ಅಳತೆ ಬಿಟ್ಟಿದ್ರಿ. ಅದನ್ನ ನಾಳೆ ಮೀಟಿಂಗ್ ಇದೆ, ದಯವಿಟ್ಟು ಅವತ್ತು ಏನಾಯ್ತು ಅದನ್ನ ಮೀಟಿಂಗ್ ಇಡಿ. ಇದರ ಮಧ್ಯದಲ್ಲಿ ಹಾದು ಹೋಗುವ ರಸ್ತೆಯ ಪೂರ್ವ ಭಾಗದಲ್ಲಿ 1 ಎಕರೆ 23.5 ಗುಂಟೆ ಜಾಗ ಬಸವರಾಜ್ ಅನ್ನೋರ ಮಾಲೀಕತ್ವದಲ್ಲಿದೆ. ಇದರಲ್ಲಿ 23.5 ಗುಂಟೆ ಸಿನಿಮಾ ಮಂದಿರಕ್ಕೆ ಭೂ ಪರಿವರ್ತನೆಯಾಗಿದೆ. ಜೊತೆಗೆ ಗುಂಟೆ ಪ್ರಕಾರ ಕ್ರಯವಾಗಿದೆ. ಸದರಿ ನಿವೇಶನಗಳಾಗಿರುವ ಕಾರಣ ಸರ್ವೆ ಮಾಡಿ ಹದ್ದುಬಸ್ತು ಮಾಡಲು ಈ ಹಿಂದೆ ಸ್ಥಳಕ್ಕೆ ಭೇಟಿ ನೀಡಲಾಗಿತ್ತು.